हाई फ्रेंड्स वेलकम बैक टू नीन हाई फ्रेंड्स इन सारी शिका भाषे यारी अर्थ आगता फोन यार इतना फोन मुटल फोन जास्ती आगे हुच्च जीवन अंद्रे ऐन जास्ती कॉल डयल कॉल जास्ती नंबर्स न प्रेस प्रेस कुत्को अदेल मुटबार्ड वैफाई मुटबार्टा स्काय अंतने सो बनी इवत्तिन व्लॉग शुरू माडोण इवनिंग व्लॉग क्षम बीड आफ ओके अड्डे बंतुअ्रे बिड़ सो ओके हस्बैंड बंद आफीस बता बेट नई तार आम जो पपाय बाहु काफी जो पूजे ब्लॉग स्टार्ट इवन भाषे अर्थ आगोद हलो इवन भाषे अर्थ बनी सो ब्लॉग ना शुरू माडोण फर्स्ट काफी इट्टिदीनि काफी हाल कायिसि बिसि माडि इट्टिद्दारे हाल बिसि माडि इट्टिद्दारे सो फस्ट काफी माड्कोंडु कुडिबिट्टु आमेले मत्ते ब्लॉग ना कंटिन्यू माड्तीनि फ्रेंड्स इदु बेळगिन ओंदु क्लिप्पिंग्स निम्मेल्लरिगू इदु ई विचित्रन नान फस्ट टाइम नोड़ता सो निम्गू यह रीति एक्सपीरियंस आगदिया अंत नंगे शेर माड़ी ओके ना ऐन बेळगे नम्मने शुक्रवार बेळगे व्लॉग ना माड़ता सो शुक्रवार बेळगे अंतंद्रे नम्मनेयल्ली एग् बुर्जी कंपलसरी इद्दे इरुत्ते याकेंतंद्रे शुक्रवार भानुवार एरडे दिन सोम एग् तिन्नोदु नॉन वेज तिन्नल्ल अवरु एग् ओंदे तिन्नोदु आद्रिंद आ एरडे दिन माड्तीनि ಮಾಡ್ತಾ ಇರಬೇಕಾದ್ರೆ ಅಮ್ಮ ಎಗ್ ಬುರ್ಜಿ ಮಾಡ್ತೀನಿ ಅಂತ ಮಾಡ್ತಾ ಇದ್ರು ಆವಾಗ ಒಂದು ವಿಚಿತ್ರ ಅಂತ ಏನಂದ್ರೆ ನೋಡ್ತಾ ಇರಬಹುದು ನೀವು ಬಂಡಾರ ಎರಡು ಬಂಡಾರ ಒಂದೇ ಮೊಟ್ಟೆನಲ್ಲಿತ್ತು ಅಂದರೆ ಆ ಯೆಲ್ಲೋ ಕಲರ್ ಏನಿದೆ ಅದಕ್ಕೆ ನಾವು ಬಂಡಾರ ಅಂತೀವಿ ಸೊ ಅದು ಎರಡಿತ್ತು ಅವಳಿ ಟ್ವಿನ್ಸ್ ಥರ ನನಗೆ ಆಶ್ಚರ್ಯ ಅನಿಸ್ತು ಅಮ್ಮ ಕರೆದ್ಬಿಟ್ಟು ನನಗೆ ಹೇಳಿದ್ರು ಒಡೆದಿರೋದು ಐದು ಮೊಟ್ಟೆ ಅಲ್ಲಿ ನೋಡಿ ನಾನು ಕೌಂಟ್ ಮಾಡ್ತಾ ಇದ್ದೆ ಆದರೆ ಅಲ್ಲಿ ಇದ್ದಿದ್ದು ಆರು ಬಂಡಾರ ಇತ್ತು ಸಿಕ್ಸ್ ಯೆಲ್ಲೋ ಕಲರ್ ಬಂಡಾರ ಇತ್ತು ನಾನಿದೆ ಹಿಂಗ್ ಬಿತ್ತಲತ್ತೀನಿ ದೊಡ್ಡದಾಗಿದೆ ಅದೇ ತರನೇ ಇದೆ ಸ್ವಲ್ಪ ಚಿಕ್ಕ ಬರುತ್ತೆ ಅಷ್ಟೇ ಅವಳು ಜೋಳಿನ ಅವಳಿ ಜೋಳಿ ಒಂದು ಬಂಡ ಇಷ್ಟು ನಾನಿದೆ ಫಸ್ಟ್ ಟೈಮ್ ನೀನು ನೋಡಿದ್ಯಾ ಒಂದು ಮಟ್ಟೆಲಿ ಎರಡು ಮಟ್ಟೆ ಬೇಯಿಸಿದಾಗ ಒಂದು ಮಟ್ಟೆ ಒಳಗೆ ಒಂದು ಮಟ್ಟೆ ಇತ್ತು ಬಂಡಾರ ಇದರಲ್ಲಿ ಕೋಳಿ ಮಟ್ಟೆ ನಾನು ಕೋಳಿಗಳು ನಾಟಿ ಕೋಳಿ ಮಟ್ಟೆ ಇರ್ತಿತ್ತಲ್ಲ ಅವಾಗ ಒಂದು ಬೇಯಿಸಿದಕ್ಕೆ ಮಟ್ಟೆ ಒಳಗೆ ನಿನ್ನೊಂದು ಬಂಡಾರ ಹಿಂಗೆ ತೆಗೆದ್ರೆ ನಿನ್ನೊಂದು ಪಕ್ಕದ ಸ್ತಪ್ಪ ಮಟ್ಟೆ ಇತ್ತು
ಇಷ್ಟೇನಪ್ಪ ಕರೆಕ್ಟ್ ಆಗಿ ಸುಮಾರು ಇಷ್ಟ ನೋಡಿ. ನಮ್ಮಮ್ಮನೂ ಇದನ್ನ ಆಲ್ರೆಡಿ ಒಂದ್ಸರಿ ಈ ಥರ ನೋಡಿದ್ದೀನಿ ಅಂತ ಹೇಳ್ತಾ ಇದ್ರು. ನಿಮ್ಗೆ ಯಾರಿಗಾರು ಈ ರೀತಿ ವಿಚಿತ್ರ, ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಮೊಟ್ಟೆ ತಿನ್ನೋರಿಗೆಲ್ಲರಿಗೂ, ಆದರೆ ಹೇಳೋ ಆ ಥರ ಎಲ್ಲ ಇರಲ್ಲ. ಇವತ್ತು ಈ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು. ಎಷ್ಟೋ ಜನ ಕಮೆಂಟ್ಸ್ ನೋಡ್ತಾರಲ್ಲ ವ್ಯೂವರ್ಸ್, ಅವ್ರಿಗೂ ಕೂಡ ಗೊತ್ತಾಗತ್ತೆ ಈ ರೀತಿ ವಿಚಿತ್ರ ನಿಮ್ಮ ಮನೆಗಳಲ್ಲೂ ಆಗಿದೆಯಾ ಅಂತ. ಸೊ ಇವಾಗ ನಾನು ಅದರ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ, ಅಡುಗೆ ಮಾಡ್ತಾಯಿದ್ದಾರೆ. ಇವಾಗ ಇಲ್ಲಿ ನುಗ್ಗೆ ಸೊಪ್ಪು ತಂದಿದ್ವಲ್ಲ ಊರಿಂದ, ಸೊ ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಹುಳಿ ಕಾಳು ಹಾಕಿ ಬಸ್ಸಾರು ಮಾಡ್ತಾ ಇದ್ದಾರೆ. ಇವತ್ತು ಅಮ್ಮಗೆ ಹೇಳಿದೆ ನಾನು, ಬಂದಾಗಲಿಂದ ನನ್ನ ಅಡುಗೆ ಡಿಪಾರ್ಟ್ಮೆಂಟ್ ನಂದಾಗಿತ್ತಲ್ವಾ, ಅದಕ್ಕೋಸ್ಕರ ಇವತ್ತು ಅಮ್ಮ ಉಪ್ಸಾರು ಚೆನ್ನಾಗಿ ಮಾಡ್ತಾರೆ. ಉಪ್ಸಾರ ಬಸ್ಸಾರ ಮಮ್ಮಿ ಎತ್ಕಾರನ? ಹಾಂ, ಎತ್ಕಾರ ಮಾಡ್ತಾ ಇದ್ದಾರೆ. ಸೊ ನನಗೆ ಎತ್ಕಾರ ಮೊಳಕೆ ಹುಳಿಕಾಳು ಹೆಸರು ಕಾಳು ಅಂದಮೇಲೆ ಹೇಳಿದ್ನಲ್ಲ ಎತ್ಕಾರ, ಅದನ್ನು ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಅಂತ. ಸೊ ರೆಡಿ ಮಾಡ್ತಾ ಇದ್ದಾರೆ ಉಪ್ಸಾರು. ಇದಕ್ಕೆ ಹಸ್ಬೆಂಡ್ ಬಂದು ಪಪ್ಪಾಯ ತಂದಿಟ್ಟಿದ್ದಾರೆ, ಮತ್ತು ಬಾಳೆಹಣ್ಣು ಈ ಥರ ಎಲ್ಲ ತಂದಿಟ್ಟಿದ್ದಾರೆ. ಇನ್ನೊಂದು ಕಡೆ ಫುಲ್ ಕ್ಲೀನಿಂಗ್ ನಡೀತಾ ಇದೆ, ಎಲ್ಲ ಕ್ಲೀನ್ ಆಗ್ತಾ ಇದೆ. ವಾರ್ಡ್ರೋಬ್ ಮತ್ತು ಇದೆಲ್ಲ ಬುಕ್ಸ್ ಆಫೀಸ್ ಸಾರಿ ಸ್ಕೂಲಿಂದ ಬುಕ್ಸ್ ಕೊಟ್ಟಿದ್ದಾರಲ್ಲ ಅದೆಲ್ಲ ಕ್ಲೀನ್ ನಡೀತಾ ಇದೆ. ಕ್ಲೀನ್ ಕ್ಲೀನ್ ಮನೆ ಫುಲ್ ಕ್ಲೀನ್. ಸೊ ಅಮ್ಮ ನಿಮಗೆ ಇವತ್ತು ಒಂದು ಉಪ್ಪಿನಕಾಯಿ ಹಾಕೋದನ್ನ ಶೇರ್ ಮಾಡ್ತಾರಂತೆ. ಉಪ್ಪಿನಕಾಯಿ ಮಾಡಬೇಕು. ಹಸ್ಬೆಂಡ್ ಹಣ್ಣೆಲ್ಲ ತಂದ್ರಲ್ವಾ, ತಂದ ತಕ್ಷಣ ಇದನ್ನು ತಂದಿದ್ದಾರೆ. ಇಂಥ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತೀವಲ್ವಾ, ಬೆಟ್ಟದ ನಲ್ಲಿಕಾಯಿ, ಉಪ್ಪಿನಕಾಯಿ, ಮತ್ತು ಊರಿಂದ ಕಿರ್ಲಿಕಾಯಿ ಕಿತ್ಕೊಬಂದಿದ್ವಿ. ಸೊ ಕಿರ್ಲಿಕಾಯಿ ಉಪ್ಪಿನಕಾಯಿ ಮಮ್ಮಿ ಯಾವ್ದು ಹಾಕ್ತೀರಾ ಇವತ್ತು, ಇದು ಹಾಕ್ತೀರಾ ಅದು ಹಾಕ್ತೀರಾ? ಎರಡು ಹಾಕ್ತೀರಾ? ಸೊ ಎರಡು ಜೊತೆಗೆ ಹಾಕ್ತಾರಂತೆ. ಕಿರ್ಲಿಕಾಯಿ ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಹಾಕಿ ಇದು ಮಾಡ್ತಾರಂತೆ, ಉಪ್ಪಿನಕಾಯಿ ಹಾಕ್ತಾರಂತೆ. ಕೊಟ್ಟು ಬಸ್ ಅದನ್ನ ಹಾಕಿದ್ರೆ ಅಮ್ಮಗೆ ಇದು ಜಾರು ಸ್ವಲ್ಪ ಅವ್ರಿಗೆ ಇದ್ರಲ್ಲಿ ಚಿಕ್ಕದ್ರಲ್ಲ ಮಾಡ್ತಿರೋದು ಗೊತ್ತಾಗಲ್ಲ, ಅದಕ್ಕೆ ಕೊಡು ಅಂತ ಹೇಳ್ತಿದ್ದಾರೆ. ಸೊ ಅಮ್ಮನ ಕೈ ಅಡುಗೆನು ತಿನ್ನೋಣ ಅಂತ. ಸೊ ಅಮ್ಮಗೆ ರೆಸ್ಟ್ ಮಾಡು ಮಾಡು ಅಂತ ಹೇಳ್ತಾರೆ. ಅಮ್ಮ ಹೆಂಗ್ ಗೊತ್ತಾ, ರೆಸ್ಟ್ ಮಾಡದ್ದೇ ಇಲ್ಲ, ಅವ್ರು ಏನಾದ್ರು ಮಾಡ್ತಾ ಇರಬೇಕು. ಆದಷ್ಟು ನಾನು ಅವಾಯ್ಡ್ ಮಾಡಿಸ್ತಾ ಇರ್ತೀನಿ, ಏನು ಮಾಡಬೇಡ್ರಿ ಕೆಲಸ ಹೇಳ್ತಾ ಇರ್ತೀನಿ ಅವ್ರಿಗೆ ರೆಸ್ಟ್ ಮಾಡಿ ಅಂತ. ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಮಾಡಿ ಮಾಡಿ ಕೆಲಸ ಎಲ್ಲ ಅಭ್ಯಾಸ, ಅವರಿಂದಾನೆ ಬಾಯಿ ನಾನು ಯಾಕೆ ಮುಂದೆ ಸುಮ್ಮನೆ ಕುತ್ಕೊಳ್ಳಲ್ಲ ನೀವು? ಕುತ್ಕೊಳಕ್ಕಾಗಲ್ಲ, ಕೆಲಸ ಏನಾದ್ರು ಮಾಡ್ತಾ ಇರ್ಬೇಕು. ಕುತ್ಕೊಂಡಷ್ಟು ಅವ್ರಿಗೆ ನೋವುಗಳು ಜಾಸ್ತಿ ಆಗ್ತಾ ಇರುತ್ತಂತೆ. ಬೆನ್ನೋವು, ಕೈಕಾಲು ನೋವು, ಮಂಡಿ ನೋವು ಈ ಥರ ಅವ್ರಿಗೆ ಓಡಾಡ್ತಾ ಇರಬೇಕು. ಅವಾಗ ಅವ್ರಿಗೆ ಏನು ಅಂತ ಅನ್ಸಲ್ಲಂತೆ, ನೋವು ಏನು ಅಂತ ಅನ್ಸಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಏನಾದ್ರು ಚಿಕ್ಕ ಪುಟ್ಟ ಮಾಡ್ತೀನಿ ಅಂದಾಗ ಬಿಟ್ಬಿಡ್ತೀನಿ, ಮಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ. ಆ್ಯಕ್ಚುಲಿ ನೆನ್ನೆ ವ್ಲಾಗ್ ನಾನು ಕಂಟಿನ್ಯೂ ಮಾಡಬೇಕಾಗಿತ್ತು. ಸೊ ನೆನ್ನೆ ಏನೋ ಕೆಲಸ ಬಂತು, ಅಲ್ಲಿ ಬ್ಯುಸಿ ಆಗಿಬಿಟ್ವಿ, ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಇವಾಗ ಬೆಳಿಗ್ಗೆ ಅದಕ್ಕೋಸ್ಕರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದು ಅದು ಉಪ್ಪಿನಕಾಯಿ ಹಾಕಬೇಕು, ಉಪ್ಪಿನಕಾಯಿ ರೆಸಿಪಿನ ಆಮೇಲೆ ಶೇರ್ ಮಾಡ್ತೀನಿ. ಜೊತೆಗೆ ಎಲ್ರದ್ದು ಸ್ನಾನ ಆಗಿದೆ, ನಂದು ರಕ್ಷಿತ್ ಇಬ್ರದ್ದು ಸ್ನಾನ ಆಗಿಲ್ಲ, ಯಾಕೆ ನನ್ನ ವಿಡಿಯೋ ಎಡಿಟಿಂಗ್ ಮತ್ತು ಅಪ್ಲೋಡ್ ಮಾಡಬೇಕಾಗಿತ್ತು. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ವಿ. ಸೊ ಉಪ್ಪಿಟ್ಟೆಲ್ಲ ತಿಂದಾದ್ಮೇಲೆ ಅಮ್ಮ ನಾನು ಬಸ್ಸಾರು, ನಾನು ಆ್ಯಕ್ಚುಲಿ ಮೊಳಕೆ ಹುಳಿಕಾಳು ಹುಳಿ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅಮ್ಮಂಗೆ ಅದು ಬಾಯಲ್ಲೋ ಒಂಥರ ಅನಿಸ್ತಾ ಇದೆ, ನಾನು ಬಸ್ಸಾರು ಮಾಡ್ತೀನಿ ಇರು ಅಂದ್ಬಿಟ್ಟು ನುಗ್ಗೆ ಸೊಪ್ಪು ತಂದಿದ್ದೆ. ಹೆಂಗೋ ಇತ್ತಲ್ಲ, ನಮ್ಮ ಚಾಂದಿನಿ ಮೇಡಮ್ ಅವ್ರು ಕಾಲ್ ಮಾಡಿದ್ರು. ಸೊ ಊರಿಂದ ಇವಾಗ ಎಲ್ಲರೂ ಮತ್ತೆ ಬೆಂಗಳೂರಿಗೆ ಬರ್ತಾಯಿದ್ದಾರೆ, ಅಂದರೆ ಶಿಲ್ಪಾ, ಪೂಜಾ, ಚಾಂದಿನಿ ಎಲ್ಲರೂ ಕೂಡ ವಾಪಸ್ ಬೆಂಗಳೂರಿಗೆ ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ತುಂಬ ವ್ಯವಸ್ಥೆ ಕೇಳ್ತಾ ಇದ್ರಿ, ಅವ್ರನ್ನು ಕೂಡ ಅವ್ರು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ, ಬರಲಿ ಅವ್ರು ನಿಮ್ಮ ಮನೆಗೆ ಅಂತ. ಬರ್ತಾರೆ ಅಂದಮೇಲೆ ನಾನು ಹೇಳಿದ್ದೀನಿ, ಅಮ್ಮ ಇರ್ತಾರಲ್ಲ, ಅಮ್ಮ ಇದ್ರೆ ಬರ್ತಾರೆ, ಅವರೆಲ್ಲರೂ ಮಿಸ್ ಮಾಡೋದೇ ಇಲ್ಲ. ಸೊ ಇನ್ನು ಮತ್ತೆ ವ್ಲಾಗ್ಸ್ ಚೆನ್ನಾಗಿ ಬರ್ತಾ ಹೋಗ್ತಾ ಇರ್ತವೆ, ಅವ್ರುಗಳು ಕೂಡ ಬರೋದು ಹೋಗೋದು ಮಾಡ್ತಿರ್ತಾರೆ. ಇಲ್ಲೇ ಇರೋದ್ರಿಂದ ಅವ್ರಿಗೂ ಬೇಜಾರಾಗ್ತಾ ಇರ್ತವೆ, ಅಮ್ಮಗೂ ಬೇಜಾರಾಗ್ತಾ ಇರ್ತಲ್ವಾ, ಆದ್ರಿಂದ ಅವಾಗವಾಗ ಬರ್ತಾ ಇರ್ತಾರೆ. ಓಕೆ, ಇವಾಗಲೇ ಚಾಂದಿನಿ ಫೋನ್ ಮಾಡಿದ್ದಕ್ಕೆ ಅದು ಕಾಲ್ ಕಟ್ಟಾಯಿತು. ಓಕೆ, ಇವಾಗ ಅಮ್ಮ ಪಲ್ಯ ಒಗ್ಗರಣೆ ಹಾಕ್ತಾ ಇದ್ದಾರೆ. ಸೊಪ್ಪು, ಹುರುಳಿಕಾಳು, ಹೀಗೆ
ಹೇಳ್ದಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋದಲ್ಲ, ಏನೋ ಬೇರೆ ಕೆಲಸ ಬಂತು ಅದಕ್ಕೋಸ್ಕರ. ಮತ್ತೆ ಇವಾಗ ಈ ಚಳಿ ಚಳಿಗೆ ಉಪ್ಸಾರು ತಿಂತಾ ಇದ್ರೆ ಎಷ್ಟು ಚಂದ ಅಂತ ಅನ್ಸುತ್ತೆ ಅಲ್ವಾ. ಹೆಂಗೆ ಅಂತಂದ್ರೆ, ಕೆಲವೊಂದೆ ಅಮ್ಮ ಒಂದ್ ಟೈಮ್ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ತಾರೆ, ಇನ್ನೊಂದು ಟೈಮ್ ನಾನು ಅಡುಗೆ ಮಾಡ್ತೀನಿ ಹಂಗೆ ಮಾಡ್ಕೊತೀವಿ. ಅಮ್ಮ ಬೆಳಗ್ಗೆ ತಿಂಡಿ ಮಾಡಿದ್ರೆ ಅಡುಗೆ ನಾನು ಮಾಡ್ತೀನಿ, ಇಲ್ಲ ತಿಂಡಿ ನಾನು ಮಾಡಿದ್ರೆ ಅಡುಗೆ ಅಮ್ಮ ಮಾಡ್ತಾರೆ. ಇಬ್ರು ಮಾತಾಡ್ಕೊಂಡು ಯಾವುದಾದ್ರೂ ಒಂದೊಂದು ಅಡುಗೆ ಮಾಡ್ತೀನಿ. ಯಾಕೆ ನಾನೇನಾದರೂ ಬೇರೆ ವಿಡಿಯೋ ಮಾಡೋದ್ರಲ್ಲಿ ಇಲ್ಲ ಅಂತಂದರೆ ಎಡಿಟಿಂಗು ಆ ಥರದ್ರಲ್ಲಿ ಏನಾದರೂ ಬಿಝಿ ಇತ್ತು ಅಂತ ಹೇಳಿದ್ರೆ ಇವರೇ ಮಾಡ್ತಾರೆ ಪಟಪ್ಪ ಅಂತ ಹೀಗೆ. ಸೊ ಮತ್ತು ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು. ಸೊ ಮತ್ತೆ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟೊತ್ತಿಗೆ ಅಡುಗೆನೂ ರೆಡಿ ಇರುತ್ತೆ. ಆ್ಯಂಡ್ ಉಪ್ಪಿನಕಾಯಿ ಹಾಕೋ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ನಾನು, ಯಾವ ರೀತಿ ಮಾಡ್ಬೋದು. ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದಕ್ಕೋಸ್ಕರ ಬನ್ನಿ. ನಾನು ಇವಾಗ ಟಪಟ ಅಂತ ಸ್ನಾನ ಮಾಡ್ಕೊಬಂದು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ನಾನ ಮಾಡ್ಕೊಬಂದು ದೇವರಿಗೆ ನಮಸ್ಕಾರ ಮಾಡಿ ಇವಾಗ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಒಂದ್ಸರಿ. ನಮ್ಮನೆ ಇವತ್ತು ರೂಮ್ ಫುಲ್ ಒಂದು ಸ್ವಲ್ಪ ನೀಟಾಗಿದೆ. ಏನೇನು ಡಿಸೈನ್ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ಕ್ಯಾಮ್ರನ್ನ ತೋರಿಸ್ತೀನಿ. ಏನೇನು ಪಿಲ್ಲೋಗಳೆಲ್ಲ ಇಲ್ಲಿ ಬಂದಿದ್ದಾವೆ ವಾರ್ಡ್ರ ಮೇಲೆ, ನನ್ನ ಮಗ ಮಾಡಿರೋದು ಇದೆಲ್ಲ. ಏನೇನು ರಗ್ಗಳೆಲ್ಲ ಮೂಲೆಗೆ ಹಾಕಿ, ಈ ಟೇಬಲ್ಲು ಸ್ಟಡಿ ಟೇಬಲ್ ಇಲ್ಲಿತ್ತು, ಸ್ವಲ್ಪ ಇಕ್ಕಟ್ಟಾಗ್ತಾಯಿತ್ತು ಓಡಾಡೋದಕ್ಕೆಲ್ಲ, ಅದಕ್ಕೆ ಸ್ವಲ್ಪ ಸೈಡ್ಗೆ ಹೋಗಿದೆ. ನಮ್ಮ ಡಾಲ್ ಏನಾಗಿದೆ ಕತೆ, ಕೈಗೆ ವಾಚು, ಸ್ಪೆಕ್ಸ್, ಮತ್ತು ಫೋನ್ ಬೇರೆ ಕಿವಿಲಿ ಮಾತಾಡೋದು ಹಿಂಗೆ ಬಂದಿದೆ. ಇವಾಗ ಹೊಸ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿರೋದು. ಇದು ಮಿಷನಲ್ಲಿ ತೊಗೊಂಡಿರೋದು. ತುಂಬ ಸರಿ ಆಗಿ ತುಂಬ ಸರಿ ವಾಶ್ ಮಾಡಿದ್ದೀನಿ. ಕಲ್ಲರ್ ಏನೂ ಹೋಗಿಲ್ಲ ನೋಡಿ, ಹಾಗೇ ಇದೆ, ಒಂದು ಚೂರು ಶೇಡ್ ಆಗಿಲ್ಲ. ಸೊ ಆದರೆ ಬೇಕಿದ್ರೆ ನಿಮ್ಗೆ ಏನಾದರೂ ಇದು ಬೇಕು ಕೋಡ್ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ಮೀಶೋದು. ಇಲ್ಲ ಅದ್ರ ವೀಡಿಯೋ ಕೊಟ್ಟಿರ್ತೀನಿ, ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇವತ್ತಿನ ಆ ವಿಡಿಯೋ ತೋರಿಸಿರುವಂಥ ಒಂದು ನಾಲ್ಕೈದು ಬೆಡ್ ಸ್ಪ್ರೆಡ್ ತೋರಿಸಿದೆ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಒಂದು ಮಾತ್ರ ಕಲರ್ ಹೋಯಿತು ಅಷ್ಟೇ, ಬಿಟ್ಟರೆ ಇನ್ನೆಲ್ಲನೂ ತುಂಬಾ ಚೆನ್ನಾಗಿದೆ. ಸೊ ಚೆಕ್ ಮಾಡಿ, ನಿಮ್ಗೆ ಯಾವ್ದು ಬೇಕದನ್ನು ತೊಗೋಬೋದು. ಸೊ ಆಮೇಲೆ ಅದೇ ಆಗ್ತಾಯಿದೆ. ಸೊ ಎಂತ ಇದು, ಇದ್ಯಾವ ಥರ ಮನೆ ಒಳಗಡೆ ಹೆಲ್ಮೆಟ್ ಹಾಕೊಂಡಿರೋದು? ಆಮೇಲೆ ಅದು ಕಮೆಂಟ್ ಮಾಡ್ತಾರೆ, ಕೈಕಾಲು ತೊಕ್ಕೊಳ್ಳಿ ಫಸ್ಟು ಅಂತ. ಹೊರಗಡೆ ಅಂದರೆ ಇಲ್ಲೇ ಹೋಗಿದ್ದು, ತುಂಬ ದೂರ ಏನಿಲ್ಲ, ಇಲ್ಲೇ ನಿಯರ್ ಹೋಗಿದ್ರು ಅಷ್ಟೇನೆ. ಆಮೇಲೆ ಇವಾಗ ಅಮ್ಮ ಮುದ್ದೆ ಮಾಡ್ತಿದ್ರೆ, ನಾನು ಸ್ನಾನ ಮಾಡ್ಕೋರ್ತೀನಿ, ಬಿಸಿ ಬಿಸಿ ಊಟ ಬೇಕು ಅಂದೆ ನಾನು. ಅದಕ್ಕೆ ಅಮ್ಮ ಅಷ್ಟಕ್ಕೆ ಮುದ್ದೆ ಮಾಡಿರ್ತೀನಿ, ರೈಸ್ ಮಾಡಿರ್ತೀನಿ ಅಂತ ಹೇಳಿದ್ರು. ಸೊ ಪಲ್ಯ ರೆಡಿಯಾಗಿದೆ ನೋಡಿ, ನುಗ್ಗೆಸೊಪ್ಪು ಆಮೇಲೆ ಕಾಳು ಪಲ್ಯ. ಇದಕ್ಕೆ ಇದ್ರ ಜೊತೆಗೆ ಸಪ್ಪೆ ರಸ, ಖಾರ ಇಲ್ಲಿದೆ ಹೇಳಿ, ಸಪ್ಪೆ ರಸ ಆಮೇಲೆ ಎತ್ಕಾರ, ಗೊಡ್ಗಾರ ಅಂತಾರೆ ಎತ್ಕಾರ ಅಂತಾರೆ. ಇದನ್ನು ನಾನು ರುಬ್ಬಿಟ್ಬಿಟ್ಟು ಹೋದೆ ಅಮ್ಮಂಗೆ ಅದು ರುಬ್ಬಕ್ಕಾಗಲ್ಲ ಅಂತ. ಸೊ ಮನೆಯಲ್ಲಿ ಊಟ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನಾನು ಹೊರಗಡೆ ತುಳಸಿ ಕಟ್ಟೆ ಎಲ್ಲ ಒಣಗೋಗಿತ್ತಲ್ಲ, ತುಳಸಿ ಗಿಡ ಎಲ್ಲ, ಇವಾಗ ತುಳಸಿ ಗಿಡ ತಂದು ನೆಟ್ಟಿರೋದು. ತುಳಸಿ ಗಿಡ ಎಲ್ಲ ಅಂದರೆ ಮನೆ ಮುಂದೆ ಒಂಥರ ಅಲ್ವಾ, ಆಲ್ಮೋಸ್ಟ್ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಒಂದು ಮಾತ್ರ ಇವಾಗ ಚೆನ್ನಾಗಿದೆ ಅಷ್ಟೇ, ಇದೆಲ್ಲ ಆಲ್ಮೋಸ್ಟ್ ಒಣಗೋಗ್ತಾ ಬಂದಿದೆ, ಒಣಗೋಗಿದೆ. ಇದು ಅಷ್ಟೇ ಒಣಗೋಗಿದೆ, ನೀರೆಲ್ಲ ಹಾಕಿದ್ದೀನಿ ನೋಡಿ. ಇದು ಅಷ್ಟೇ ಮನಿ ಪ್ಲ್ಯಾಂಟ್, ಇವಾಗ ನೀರು ಹಾಕ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೀವಿ. ಇದು ಹೆಂಗೋ ಬದಿಕೊಂತು ಪಾಪ, ಇವೆಲ್ಲ ಇದು ಅರ್ಧಂಬರ್ಧ. ಅಯ್ಯೋ ಏನು ಮಾಡಲಿ, ಇನ್ನೇನು ಸಾಯೋ ಸ್ಥಿತಿನಲ್ಲಿ ಇದೆ ಇದು. ಆಲ್ರೆಡಿ 90% ಜೀವ ಹೋಗಿದೆ ಇದಕ್ಕೆ, ಇನ್ನೊಂದು 10% ಜೀವ ಇದೆ ಅಷ್ಟೇ ಇದಕ್ಕೆ. ಇದಿಲ್ಲ, ಇದು ಚಿಗುಕೋಬಿತ್ತು, ಇದಕ್ಕಿನ್ನೂ ಗಟ್ಟಿ ಆಯಸ್ ಇದೆ, ಆಯಸ್ ಗಟ್ಟಿ ಇದೆ. ಇದು ಅಷ್ಟೇ, ಒಂದೊಂದು ಸಸಿಗಳು ಮಾತ್ರ ಸೆಂಟ್ರಲ್ ಇರೋ ಗ್ರೀನ್ ಇದೆ ಅಷ್ಟೇ, ಇನ್ನೆಲ್ಲ ಒಣಗೋಗಿದೆ. ಇದು ಅಷ್ಟೇ, ಒಂದು ಸಸಿ ಮಾತ್ರ ಇದೆ. ಅಲೋವೆರಾ ಮಾತ್ರ ಏನಾಗಿಲ್ಲ, ಚೆನ್ನಾಗಿತ್ತು ಅಲೋವೆರಾ. ಸೊ ಹಿಂಗೆ ಗಿಡಗಳ ಅಪ್ಡೇಟ್ ತೊಗೊಬರ್ಬೇಕು ಹೊಸದಾಗಿ ಹೋಗಿ. ನಾನೇ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ತರೋಣ ಅಂತ. ಇವರೇ ತುಳಸಿ ಕಟ್ಟೆ ತರೋಕೆ ಹೋಗಿದ್ರಲ್ಲ, ಆವಾಗ ನಾನೇ ಬರಲಿ ಅಂದ್ಬಿಟ್ಟು ಜಸ್ಟ್ ಪೂಜೆ ಮಾಡೋಕ್ಕೆ ಇದೊಂದು ಮೇನ್ ನನಗೆ ಬೇಕಾಗಿದ್ದು. ಇವಾಗ ನೋಡಿ ಮಣ್ಣೆಲ್ಲ ಇದೆ, ನೀರು ಹಾಕಿ ಒಣಗೋಗಿತ್ತಲ್ಲ, ಎಲ್ಲ ತುಳಸಿ ಕಟ್ಟೆ ನೀರು ಹಾಕಿ ಮಣ್ಣೆಲ್ಲ ಒಣಗೋಗಿದ್ರಿಂದ ತೇವ ಮಾಡಿಕೊಂಡು ಆಮೇಲೆ ಸಸಿ ನೆಟ್ಟಿರೋವಂಥದ್ದು. ಇವಾಗೆಲ್ಲ ಒಂದು ಸ್ವಲ್ಪ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ ಎಲ್ಲ, ಅಂದರೆ ಮೊದಲು ಒಂದು ಗಾಡಿಗಳು ಓಡಾಡ್ತಾರಲ್ಲ, ಸ್ವಲ್ಪ ಕಷ್ಟ ಆಗ್ತಾಯಿತ್ತು.
जन नोड़े नमेंगे कष्ट अंत यारू रोडल का स्विगी जोमेटोर बिट्रे गाड़ी ओडाड़ता फस्टू ऊटमकोबिड़ती ऊटमको आमले मत वोटे बीड़े वो काल आगता बन 115 फस्टू ईर स्वल्प क्लैमेट चेंज इे बस बी ऊट अरे बेग बेग ऊट अन्सत या बेगे उपिटूंदे स्वल्प तू वंटे तिंदी तुम्हें अदकोस्क बेग वे हस्तव आवत्तर मत गंटे ऐनारूच स्नैक्स ताको तीन आमले मत नईट के रीति टाइम टू टाइम करेक्टे ऊटमी ओके फ्रेंड्स इवग मुद्दे रेडिया गुडगार एत्कार इन सोमे पल्य बलगडे हाकु अंतर अम्म सो बलगडे हाँता नानू नन इधर जो सपे रस स्टे ऊट रेडी ನಿಮಗೆ ಇದರಲ್ಲಿ ಊಟ ಮಾಡಬೇಕು ಸೋ ಒಳ್ಳೆಯದು ಹಾ ಬನ್ನಿ ಓಕೆ ತುಪ್ಪ ಕೊಡ್ಲಾ ರೀ ತುಪ್ಪ ಸ್ವಲ್ಪ ಅಂತ ಕೊಡ್ರಿ ಮ್ಯಾಮ್ ಇವಾಗ ಇದನ್ನ ಹೀಗೆ ಮಿಕ್ಸ್ ಮಾಡ್ಕೊಂಡು ನಾನು ತುಪ್ಪ ಹಾಕೊಂಡಿಲ್ಲ ತುಪ್ಪ ಹಾಕೊಂಡು ತಿನ್ನೋದಕ್ಕಿಂತ ಹಿಂಗೆ ಇಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಸ್ಪೈಸಿ ಇದ್ದರೆ ಮಾತ್ರ ಇದನ್ನ ಹಾಕೊಂಡು ತಿನ್ನೋದು ತುಪ್ಪ ಇಲ್ಲ ಅಂದ್ರೆ ಹಿಂಗೆ ಉರುಳಿಸ್ಕೊಂಡು ಯಾಕೆಂದ್ರೆ ಅದರ ಟೇಸ್ಟ್ ಗೊತ್ತಾಗಲ್ಲ ಆ ಖಾರದ್ದು ಅದಕ್ಕೋಸ್ಕರ ಸೂಪರ್ ಯಮ್ಮಿ ಮಮ್ಮಿ ಇದ್ರಗಿನ್ನ ಅವತ್ತು ಹೆಸರು ಕಾಳಲ್ಲಿ ಮಾಡಿ ತುಂಬ ಚೆನ್ನಾಗಿತ್ತು ಇವಾಗ ಹಂಗೆ ಒಂದು ಫಿಲಂ ಹಾಕೊಂಡು ಹೊಸದು ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಊಟ ಮಾಡೋದು ಸಕತ್ತಾಗಿರುತ್ತಲ್ಲ ಬಿಸಿ ಬಿಸಿ ಊಟ ಸಾಮೆಲ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡ್ಬಿಟ್ಟು ಫ್ರೆಂಡ್ಸ್ ಇವಾಗ ಅಮ್ಮ ಕಿರ್ಲಿಕಾಯಿ ಉಪ್ಪಿನಕಾಯಿ ಹಾಕ್ತಾರೆ ಅಂತ ಹೇಳಿದ್ನಲ್ಲ ಇವಾಗ ಹಾಕ್ತಿದ್ದಾರೆ ನೋಡಿ ಸೊ ಅದ್ರ ಜೊತೆಗೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದಾರೆ ಆಮೇಲೆ ಅಮ್ಮ ಒಣ ಮೆಣಸಿನಕಾಯಿ ಹಾಕ್ತೀನಿ ಅಂತ ಹೇಳಿದ್ರು ಬ್ಯಾಡಗಿ ಮೆಣಸಿನಕಾಯಿ ಇದ್ರೆ ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಬೋದು ಇಲ್ಲ ಅಂತಂದ್ರೆ ಅಮ್ಮ ಏನು ಮಾಡಿದ್ರು ಮೆಣಸಿನಕಾಯಿ ಒಣಗಿಸಬೇಕಾಗುತ್ತೆ ಸ್ವಲ್ಪ ಡ್ರೈ ಇಲ್ಲ ಪುಡಿ ಆಗಲ್ಲ ಅದಕ್ಕೋಸ್ಕರ ಅಮ್ಮ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ತರಿಸಿದ್ದೆ ಅಲ್ಲ ಅದೇ ಸ್ವಲ್ಪ ಕಲರ್ ಇದೆ ಮತ್ತೆ ಸ್ಪೈಸಿ ಕೂಡ ಬರುತ್ತೆ ಇದನ್ನೇ ಹಾಕ್ತೀನಿ ಅಂತ ಹೇಳ್ಕೊಂಡು ಇಟ್ಕೊಂಡ್ರು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಆಮೇಲೆ ನೆಕ್ಸ್ಟ್ ಏನೇನು ಹಾಕ್ತಾರೆ ಅನ್ನೋದನ್ನ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಬನ್ನಿ ನೆಕ್ಸ್ಟ್ ಏನು ಜೀರಿಗೆ ಮೆಂತ್ಯ ಹುರ್ಕೋಬೇಕಾ ಅದನ್ನ ಸ್ವಲ್ಪನ ಫ್ರೆಂಡ್ಸ್ ಇವಾಗ ಸಾಸಿವೆ ಹಾಕೋತಾ ಇದ್ದಾರೆ ಅಮ್ಮ ಎಷ್ಟು ಸ್ಪೂನ್ ಇದೆ ಮಮ್ಮಿ ಒಂದು 2 ಸ್ಪೂನ್ ಸಾಸಿವೆ ಒಂದು 2 ಸ್ಪೂನ್ ಸಾಸಿವೆನ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿಲ್ಲಲ್ಲ ಇನ್ನು ಸ್ವಲ್ಪ ಹಾಕ್ಬೇಕು ಅನ್ಸುತ್ತೆ ಅದು ಸಾಸಿವೆ ಜೊತೆಗೆ ನಾನು ಜೀರಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದಕ್ಕೋಸ್ಕರ ಅದನ್ನೇ ಸಾಸಿವೆ ನೀವೇ ಹೇಳ್ಕೊಂಡು ಹೇಳ್ಕೊಂಡು ಅದು ಮಾಡಿ ಒಂದು 2 ಸ್ಪೂನ್ ಅಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದಾರೆ ಇವಾಗ ಅದನ್ನ ಹುರ್ಕೊಂಬೇಕು ಫಸ್ಟ್ ಈ ಆಕ್ಚುಲಿ ಮೆಂತ್ಯ ಫಸ್ಟ್ ಹಾಕಬೇಕಾಯ್ತು ಒಂದು ಅರ್ಧ ಸ್ವಲ್ಪ ಒಂದು ಅರ್ಧ ಕಾಲ್ ಸ್ಪೂನ್ ಅಷ್ಟು ಅನ್ಬೋದು ಮೆಂತ್ಯ ಅದು ಅದ್ರ ಜೊತೆಗೇನೆ ಉರಿತಾ ಇದ್ದಾರೆ ಮೆಂತ್ಯ ಹುರಿದೇ ಹೋದ್ರೂ ನಡೆಯುತ್ತಂತೆ ಪರವಾಗಿಲ್ಲ ಆದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಗುರು ಬೆಚ್ಚಾಗೋ ಥರ ಹುರ್ಕೊಳ್ಳೋದು ನೋಡಿ ಅದು ಚಟಪಟ ಅಂದಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡೋದು ಇವಾಗ ತೆಗೆದು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತಾ ಇದ್ದಾರೆ ಕಿರ್ಲಿಕಾಯಿ ಕಟ್ ಮಾಡ್ಕೊಂಡು ಇವಾಗ ಅದ್ರ ರಸನೆಲ್ಲ ಫಸ್ಟು ಇಂಟ್ಕೊತಾ ಇದ್ದಾರೆ ಇಲ್ಲಿ ಈ ಥರ ಕಿರ್ಲಿಕಾಯಿ ಚಿತ್ರಾನ್ನ ಮಾಡ್ತಾರೆ ಸಖತ್ತಾಗಿರುತ್ತೆ ಅದನ್ನು ಕೂಡ ಬೆಳಿಗ್ಗೆ ಹೊತ್ತು ಪಿತ್ತಕ್ಕೆ ಕುಡಿದ್ರೆ ಸ್ವಲ್ಪ ಜೀರಿಗೆ ಪುಡಿ ಮಾಡ್ಕೊಂಡು ಪಿತ್ತಕ್ಕೆ ಒಳ್ಳೆದಿದೆಲ್ಲ ಹ್ಞೂ
ಮಾವಿನಕಾಯಿದೆಲ್ಲ ಒಂದು ಸ್ವಲ್ಪ ಸುಲಭ ಕಟ್ ಮಾಡ್ಬಿಟ್ಟು ಪಟಪಟ ಅಂತ ಸಣ್ಣ ಸಣ್ಣದಾಗಿ ಮಾಡ್ಬಿಡ್ಬೋದು. ಇದೊಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗುತ್ತೆ, ಅಂದರೆ ಅದ್ರ ರಸನೆಲ್ಲ ಹಿಂಡಬೇಕು, ಸಪ್ರೇಟು ತೆಗಿಬೇಕು, ಆಮೇಲೆ ಇದನ್ನೆಲ್ಲ ಕಟ್ ಮಾಡಬೇಕು. ಆ ಥರ ಸ್ವಲ್ಪ ಮಾಡಬೇಕಾಗತ್ತೆ, ಕೆಲಸ ಜಾಸ್ತಿ ಹಿಡಿಯತ್ತೆ. ನೀವು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ, ಅಂದರೆ ನೀವು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊತೀರಾ ಇಲ್ಲ ದಪ್ಪ ದಪ್ಪಕ್ಕೆ ಬೇಕಾ? ನಮ್ಮಮ್ಮ ಕೈ ಸ್ವಲ್ಪ ದೊಡ್ಡದು, ಅದಿಲ್ಲ ಇದೇನಕ್ಕೆ ಹಿಂಗೆ ಮಾಡ್ತೀವಿ ಅಂದರೆ ಒಂದು ಏನಮ್ಮ ಹೇಳು, ಶೌರಿ ಸೌಂಡ್ ತುಂಬಾ ಆಗ್ತಾ ಇದೆ. ಏನ್ ಮಮ್ಮಿ ಏನಕ್ಕೆ ಹಾಕದ ಹೇಳ್ರಿ? ಉದ್ದಕ್ಕಿದ್ರೆ ಒಂದು ಉಪ್ಪಿನಕಾಯಿ ಕಂಡ್ರೆ ಸಾಕು. ಹಾಗೆ ಅಲ್ಲ, ನೀವ್ ಬೇಕು ಅಂದ್ರೆ ಸ್ವಲ್ಪ ಸಣ್ಣದಾಗೂ ಕಟ್ ಮಾಡ್ಕೋಬಹುದು. ಒಂದ್ ಹಾಕೊಂಡ್ರೆ ಸಾಕು. ಈ ಚಿಕ್ಕದಾಗ ಕಟ್ ಮಾಡಿದ್ರೆ ಏನಾಗುತ್ತೆ, ನೀ ಕರಗುತ್ತ ಉಪ್ಪಿನೊಳಗೆ ಇನ್ನ ಸಣ್ಣ ಕಾಣ್ತೈತೆ ಅಷ್ಟೇ. ಅಂದ್ರೆ ನೀವು ಇದು ಎರಡ್ ತರ ಮಾಡ್ಬೋದಲ್ವಾ? ನೀವು ಅಂದ್ರೆ ಫಸ್ಟ್ ಗೆ ಉಪ್ಪಲ್ಲಿ ನೆನೆ ಹಾಕಿ ಮಾಡ್ಬೋದು, ಹಿಂಗು ಮಾಡ್ಬೋದು, ಆ ತರ ನೋಡ್ಬೋದಾ? ಉಪ್ಪು ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದಿ ಮೆಣಸಿನ್ಕಾಯಿ ಎಲ್ಲ ಒಣಗಿಸ್ಕೊಂಡು ರುಬ್ಬಿಟ್ಟು ಹಾಕ್ತಿವಿ. ಈಗ ಮೆಣಸಿನ ಪುಡಿ ಇರೋದ್ರಿಂದ ಏನ್ ಮಾಡ್ತೀವಿ, ಈಗ ಆಗಿ ಎಗ್ಗಮ್ ಹಾಕೊಂಡ್ಬಿಡೋದು. ಅಂದ್ರೆ ಫಸ್ಟ್ ಉಪ್ಪು ಮತ್ತೆ ಈ ಕಾಯಿ ಮಾವಿನಕಾಯಿ ಹಾಕಿದ್ರೆ ನಾವೇನ್ ಮಾಡ್ತೀವಿ, ನೆನೆ ಹಾಕ್ಬಿಡ್ತೀವಿ. ಜಾಸ್ತಿ ಹಾಕ್ತಿವಲ್ಲ ಅದು, ಈಗ ಮೂರೇ ಇದು ಹಾಕಿರೋದಲ್ವಾ, ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಅದು. ಅದರಿಂದ ಏನಕ್ ಬಂದಿದ್ರ ಅಡ್ಗೆ ಮನೆಗ್? ನೀವು ಅಡ್ಗೆ ಮನೆ ಏನಕ್ ಬಂದಿರೋದ್ ನೀವು? ಇಷ್ಟೇ ನೋಡಿ. ನೆಕ್ಸ್ಟ್ ನಲ್ಲಿಕಾಯಿನ ಈ ರೀತಿ ಕಟ್ ಮಾಡಿದ್ದಾರೆ. ಹಿಂಗೆ ಬೀಜ ಇದ್ರು ಪರವಾಗಿಲ್ಲ, ಬೀಜ ಇದ್ರೆ ಚೆನ್ನಾಗಿರುತ್ತೆ. ಹಂಗೆ ಹಾಕಿದ್ದಾರೆ. ಇವಾಗ ಬೆಳ್ಳುಳ್ಳಿ ಜಜ್ಕೋಬೇಕಾ? ಸೊ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋದನ್ನ ಹಿಂಗೆ ಜಜ್ಜಿ ಜಜ್ಜಿ ಒಂದ್ ಕಡೆ ಇಟ್ಕೊತಾ ಇದಾರೆ. ಫ್ರೆಂಡ್ಸ್, ಇವಾಗ ಇದನ್ನ ಪುಡಿ ಮಾಡ್ಕೋಬೇಕು. ಸಾಸಿವೆ ಏನು ಉರ್ದು ಇಟ್ಕೊಂಡಿದ್ವಿ, ಇದನ್ನ ಪುಡಿ ಮಾಡ್ಕೋಬೇಕು. ಓಕೆ ನೋಡಿ, ಇವಾಗ ಈ ರೀತಿ ಪುಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಮೆಣಸಿನ್ಕಾಯಿ ಪೌಡರ್, ಬೆಳ್ಳುಳ್ಳಿ ಮತ್ತೆ ಕಲ್ಲುಪ್ಪು. ಕಲ್ಲುಪ್ಪು ಯೂಸ್ ಮಾಡ್ಬೇಕು ಇದಕ್ಕೆ. ಬನ್ನಿ ಅಮ್ಮ, ನೆಕ್ಸ್ಟ್ ಏನೇನು ಮಿಕ್ಸ್ ಮಾಡ್ತಾರೆ ನೋಡೋಣ. ಓ, ಕಿರ್ಳಿಕಾಯಿ, ಇದೆಲ್ಲ ಟೋಟಲ್ ಫುಲ್ ಎಲ್ಲ ಮಿಕ್ಸ್ ಮಾಡ್ಬೇಕಲ್ವಾ? ಇವಾಗ ಕಿರ್ಳಿಕಾಯಿ ಮತ್ತೆ ನಲ್ಲಿಕಾಯಿ ಹಾಕಿದಾಯ್ತು. ಅದ್ರ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು, ಒಂದ್ ಸ್ಪೂನ್ ಅಷ್ಟು ಅರಿಶಿನ. ಓನಮ್ಮ ಬಾ ಇವಾಗ ಅರಿಶಿನ ಆಯ್ತು. ಅರಿಶಿನ ಆದ್ಮೇಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಸಾಸಿವೆ ಪೌಡರ್, ಅದು. ನೆಕ್ಸ್ಟ್ ಚಿಲ್ಲಿ ಪೌಡರ್. ನೀವು ಅದೇ ಬ್ಯಾಡಗಿ ಮೆಣಸಿನ್ಕಾಯಿ ಏನಾದ್ರು ಇತ್ತು ಅಂದ್ರೆ ಅದನ್ನು ಕೂಡ ಹಾಕ್ಬೋದು. ಮೆಣಸಿನ್ಕಾಯಿ ಒಣಗಿಸ್ಬಿಟ್ಟು ನಾವು ಪುಡಿ ಮಾಡ್ತೀವಲ್ಲ ಚಂದ, ಈಗ ಎಲ್ಲಿ ಬಿಸಿಲಿಲ್ವಲ್ಲ, ಮಳೆ ಅಲ್ವಾ, ಅದರಿಂದ ಇದೆ. ಇವಾಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿ ರುಚಿಗೆ ತಕ್ಕಷ್ಟಲ್ಲ ಇದು, ಜಾಸ್ತಿನೇ ಉಪ್ಪಿನಕಾಯಿ ಅಂದ್ರೆ ಜಾಸ್ತಿನೇ ಹಾಕ್ಬೇಕು. ಇವಾಗ ರಸ ಏನು ಹಿಂಡಿ ಇಟ್ಕೊಂಡಿದ್ರು ಅದು ಬೀಜ ತಗ್ದು ಬೀಜನ ಅದೇ ಸೋಸ್ಕೊಳ್ಳೋ ತರ ಮಾಡ್ಕೊಂಡು ಇವಾಗ ಇದನ್ನೆಲ್ಲ ಫುಲ್ಲು ರಸನ ಇದಕ್ಕೆ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಬೆಳ್ಳುಳ್ಳಿ, ಜಜ್ಕೊಂಡಿರುವಂತ ಬೆಳ್ಳುಳ್ಳಿನ ಹಾಕಿ ಫುಲ್ಲು ಮಿಕ್ಸ್ ಮಾಡೋದು. ಓಕೆ ಇವಾಗ ನೋಡಿ, ಇದೆಲ್ಲ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮತ್ತೇನಾದ್ರೂ ನೀರೇನಾದ್ರೂ ಹಾಕ್ಬೇಕಾ? ಇದೇ ನೀರ್ ಬಿಟ್ಕೊಳತ್ತಾ? ನೀರೇ ಚೌಕ ಇಲ್ಲ. ಎಷ್ಟು ಒಗ್ಗರಣೆ ಏನಾರು ಹಾಕ್ತೀರಾ? ಇಲ್ಲ ಇಲ್ಲ, ಇದಕ್ಕೆಲ್ಲ ಒಗ್ಗರಣೆಗೆ ಹಾಕ್ಬಾರ್ದು, ಹಾಕ್ಬಾರ್ದಾ? ಮಾವಿನಕಾಯಿಗೆ ಒಂದು ನಿಂಬೆ ಹಣ್ಣು, ಮಾವಿನಕಾಯಿಗೆ ಮಾತ್ರ ಹಾಕ್ಬೇಕು. ಇದಕ್ಕೆಲ್ಲ ಹಾಕ್ಬಾರ್ದು, ಇದಕ್ಕೆಲ್ಲ ಹಾಕ್ಬಾರ್ದು. ಇದು ಪಿತ್ತಕ್ಕೆ ನಮ್ಗೆ ಒಳ್ಳೇದಕ್ಕೆ, ಇದು ಸುಗರಿಗೆ, ಪಿತ್ತಕ್ಕೆ, ಪ್ರತಿ ಒಂದಕ್ಕೂ ಒಳ್ಳೇದು. ಅದಕ್ಕೆ ಡಯಾಬಿಟಿಕ್ ಇರೋರು ಇದನ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಅಷ್ಟೇನಾ? ಫೈನಲಿ ಒಂದು ಕಂಟೈನರ್ ಹಾಕಿ ಎತ್ತಿಟ್ಟೆ, ಆದಷ್ಟು ಗಾಜಿಂದು ಇಲ್ಲ ಪಿಂಗಾಣಿದು ಇದಕ್ಕೆ ಈ ತರ ಬಾಕ್ಸ್ ಹಾಕಿಟ್ರೆ ಒಳ್ಳೇದು. ಇದು ಯಾತಕರ ಹಾಕಿರ್ಬೇಕಿಲ್ಲ. ಓಕೆ, ಇಷ್ಟೇ ಅಲ್ವಾ ಇದು? ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಈ ಕಿರ್ಳಿಕಾಯಿ, ನಲ್ಲಿ ಬೆಟ್ಟ ನಲ್ಲಿಕಾಯಿ, ಉಪ್ಪಿನಕಾಯಿ,
ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸೈಲೆಂಟ್ ಆಗಿರ್ಬೇಕಮ್ಮ, ಸೈಲೆಂಟ್ ಆಗಿರ್ಬೇಕಮ್ಮ, ಸೈಲೆಂಟ್ ಆಗಿರು, ಗುಡ್ ಬೈ ಎಲ್ಲ ನೀನು. ಓಕೆ ಸೈಲೆಂಟ್ ಸೈಲೆಂಟ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ, ಮತ್ತೆ ಅದು ಉಪ್ಪಿನಕಾಯಿ ಕೇಳಿಕೆ ಉಪ್ಪಿನಕಾಯಿ ಏನಾದ್ರು ಈಸಿ ಮೆಥಡ್ ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡಿ, ಓಕೆನಾ? ಸೊ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ನಲ್ಲಿ ಸಿಗ್ತೀನಿ. ಸೊ ಹೀಗೆ ನೆಕ್ಸ್ಟ್ ಏನಾದ್ರು ಇದ್ರೆ ನಾನು ಶೇರ್ ಮಾಡ್ತೀನಿ. ಸೊ ಓಕೆ, ನೆಕ್ಸ್ಟ್ ವ್ಲಾಗ್ ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮೇಡಮ್. ಬಾಯ್ ಬಾಯ್ ಫ್ರೆಂಡ್.